हाय गाइस नमस्ते वेलकम टू माय चैनल टेक ब्रो कन्नड नानु निम्म संदीप शेट्टी टेक न्यूज़ एपिसोड 476 ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಮುಂಚೆ ಇದುವರೆಗೂ ನೀವು ಏನಾದರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಒಂದ್ಸಲ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಗೂಗಲ್ ಇಂದ ಗೂಗಲ್ ಪೇ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ನಾರ್ಮಲ್ ಆಗಿ ನಾವೆಲ್ಲರೂ ಕೂಡ ಪೇಮೆಂಟ್ಸ್ ಮಾಡ್ತಾನೆ ಇರ್ತೀವಿ ಇವಾಗ ಹೊರಗಡೆ ಹೋದಾಗ ನಮಗೆ QR ಕೋಡ್ ಸ್ಕ್ಯಾನರ್ ಇರುತ್ತೆ ಸ್ಕ್ಯಾನ್ ಮಾಡ್ಬಿಟ್ಟು ನಾವೇನಾದರೂ ಪೇಮೆಂಟ್ ಮಾಡಿದ್ವಿ ಅಂದ್ರೆ ನಿಮಗೊಂದು ಡೈಲಾಗ್ ಆದ್ರೆ ಕೇಳಿಸ್ತಾ ಇರುತ್ತೆ ನೀವು ರಿಸೀವ್ಡ್ ದಿ ಪೇಮೆಂಟ್ ಆಫ್ ಅಂತ ಹೇಳ್ಬಿಟ್ಟು ಈ ಒಂದು ಸೌಂಡ್ ಆದ್ರೆ ಕೇಳಿಸ್ತಾ ಇರುತ್ತೆ ಪೇಟಿಎಂ ಸೌಂಡ್ ಬಾಕ್ಸ್ ಇಂದ ನಿಮಗೆ ಈ ಒಂದು ಸೌಂಡ್ ಆದ್ರೆ ಬರ್ತಾ ಇರುತ್ತೆ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಇವಾಗ ಅದೇ ರೀತಿ ಒಂದು ಸೌಂಡ್ ಬಾಕ್ಸ್ ನ ಗೂಗಲ್ ಪೇ ಅವರು ಕೂಡ ತರ್ತಾ ಇದ್ದಾರೆ ಈಗಾಗಲೇ ಮರ್ಚೆಂಟ್ಸ್ ಗೆ ಒಂದು ಸ್ವಲ್ಪ ಜನ ಮರ್ಚೆಂಟ್ಸ್ ಗೆ ಫ್ರೀ ಆಗಿ ಇದನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಇದು ನಮಗೆ ಫ್ರೀ ಆಗಿ ಕೊಡೋದಿಲ್ಲ ಫಸ್ಟ್ ಫ್ರೀ ಆಗಿ ಕೊಡ್ತಾರೆ ಆಮೇಲೆ ಪ್ರತಿ ತಿಂಗಳು ನಾವು ಬಾಡಿಗೆ ಕಟ್ಟಬೇಕಾಗುತ್ತೆ ಪೇಟಿಎಂ ನೋಡ್ಕೊಂಡ್ರೆ ಪ್ರತಿ ತಿಂಗಳು 125 ರೂಪಾಯಿ ಕಟ್ಟಬೇಕಾಗುತ್ತೆ ಇವಾಗ ಗೂಗಲ್ ಪೇ ಅವರು ಫ್ರೀ ಆಗಿ ಪ್ರೊವೈಡ್ ಮಾಡ್ತಾ ಇದ್ದಾರೆ ನಿಧಾನಕ್ಕೆ ಬರ್ತಾ ಬರ್ತಾ ದುಡ್ಡನ್ನ ವಸೂಲಿ ಮಾಡ್ತಾರೆ 100% ಫ್ರೀ ಆಗಿ ಕೊಡೋದಿಲ್ಲ ಏನಂದ್ರೆ ಫಸ್ಟ್ ಗೆ ಒಂದು ಸ್ವಲ್ಪ ದಿವಸ ಎಲ್ಲಾ ಕಡೆನೂ ಕೂಡ ಇದು ಸರ್ಕ್ಯುಲೇಟ್ ಆಗೋವರೆಗೂ ಇವರು ಫ್ರೀ ಆಗಿ ಈ ಒಂದು ಸರ್ವಿಸ್ ನ ಪ್ರೊವೈಡ್ ಮಾಡ್ತಾರೆ ನಿಧಾನಕ್ಕೆ ಬರ್ತಾ ಬರ್ತಾ ಪ್ರತಿ ತಿಂಗಳು ದುಡ್ಡಾದ್ರೆ ವಸೂಲಿ ಮಾಡ್ತಾರೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಬ್ಲೂಂಬರ್ಗ್ ಇಂದ ಬ್ಲೂಂಬರ್ಗ್ ಅವರು ಒಂದು ಹೊಸ ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ ರೀಸೆಂಟ್ ಆಗಿ ಒಂದು ರಿಪೋರ್ಟ್ ನ ರಿಲೀಸ್ ಮಾಡಿದ್ರು ಆ ಒಂದು ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ರೆ ಏರ್ ವಿಆರ್ ಗ್ಲಾಸಸ್ ನ ಈ ವರ್ಷದಲ್ಲೇ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳಿದ್ರು ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಆಪಲ್ ಕಂಪನಿ ಏರ್ ವಿಆರ್ ಗ್ಲಾಸಸ್ ಈ ವರ್ಷ ಲಾಂಚ್ ಮಾಡೋದಿಲ್ಲ ಮುಂದಿನ ವರ್ಷ ಲಾಂಚ್ ಮಾಡ್ತಾರೆ ಇಲ್ಲ ಅಂದ್ರೆ 2025 ರಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ರೀಸನ್ ಗೊತ್ತಿಲ್ಲ ನನಗೆ ಅನಿಸ್ತಂಗೆ ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ ಅದಕ್ಕೋಸ್ಕರ ಈ ಒಂದು ಲಾಂಚ್ ಇವೆಂಟ್ ನ ಇವಾಗ ಪೋಸ್ಟ್ಪೋನ್ ಆದ್ರೆ ಮಾಡಿದ್ದಾರೆ ಇನ್ನ ಪ್ರೈಸ್ ನೋಡ್ಕೊಂಡ್ರೆ 2.5 ಲಕ್ಷ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಪ್ರೈಸ್ ಅಂತೂ ವಿಪರೀತ ಆಯ್ತು ಆಪಲ್ ಕಂಪನಿ ಅಲ್ಲ ನಾವೇನು ಕೂಡ ಮಾತಾಡಂಗಿಲ್ಲ 2.5 ಅಲ್ಲ 3 ಲಕ್ಷ ಇಟ್ಟರು ಕೂಡ ತಗೋಬೇಕಾಗುತ್ತೆ ಏನೋ ಒಂದ್ ಸ್ವಲ್ಪ ಹೊಸ ಫೀಚರ್ಸ್ ನ ಆಡ್ ಮಾಡಿರ್ತಾರೆ ಅದಕ್ಕೆ ಇವಾಗ ಒಂದ್ ಸ್ವಲ್ಪ ಪ್ರೈಸಸ್ ಆದ್ರೆ ಜಾಸ್ತಿ ಮಾಡ್ತಾ ಇದ್ರೆ ಸೊ ನೋಡೋಣಂತೆ ಆಪಲ್ ಕಂಪನಿಯವರು ಈ ಒಂದು ವಿಆರ್ ಎಆರ್ ಹೆಡ್ಸೆಟ್ ನ ಯಾವಾಗ ಲಾಂಚ್ ಮಾಡ್ತಾರೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟ್ವಿಟರ್ ಇಂದ ಟ್ವಿಟರ್ ಕಂಪನಿಯವರು ರೀಸೆಂಟ್ ಆಗಿ ತುಂಬಾ ಜನನ ಕೆಲಸದಿಂದ ತೆಗೆದಿರೋದು ಎಲ್ಲರಿಗೂ ಕೂಡ ಗೊತ್ತಿರೋದೆ ಟೆಕ್ ನ್ಯೂಸ್ ಅಲ್ಲಂತೂ ತುಂಬಾ ಸಲ ಮಾತಾಡಿದೀವಿ ಅವರೆಲ್ಲರೂ ಕೂಡ ಕೆಲಸ ಬಿಟ್ಟಿದ್ದಾದ್ಮೇಲೆ ಅವರಿಗೆ ಸಂಬಂಧಪಟ್ಟ ಡೆಸ್ಕ್ ಹಾಗೆ ಬಂದ್ಬಿಟ್ಟು ಚೇರ್ ಎಲ್ಲ ಇರುತ್ತಲ್ಲ ಫರ್ನಿಚರ್ ಐಟಮ್ಸ್ ಅದೆಲ್ಲನೂ ಕೂಡ ಸೇಲ್ ಮಾಡಿದ್ರು ಸುಮ್ಮನೆ ಏನಕ್ಕೆ ವೇಸ್ಟ್ ಅಂತ ಹೇಳ್ಬಿಟ್ಟು ಇವಾಗ ಅಫಿಷಿಯಲ್ ಆಗಿ ಸೇಲ್ ಮಾಡ್ತಾ ಇದ್ದಾರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಈ ಒಂದು ಡೆಕೋರೇಟಿವ್ ಐಟಮ್ಸ್ ಅಟ್ ದಿ ರೇಟ್ ಪಾಟ್ ಆಗಿರ್ಬೋದು ಹಾಗೆ ಬಂದ್ಬಿಟ್ಟು ಟ್ವಿಟರ್ ಲೋಗೋ ಸೈಕಲ್ಸ್ ಸೊ ಈ ರೀತಿಯಾಗಿ ಏನೇನೆಲ್ಲ ಡೆಕೋರೇಟಿವ್ ಐಟಮ್ಸ್ ಇರುತ್ತೋ ಅದೆಲ್ಲನೂ ಕೂಡ ಇವಾಗ ಹರಾಜಾದ್ರೆ ಹೋಗ್ತಾ ಇದ್ದಾರೆ ಹೆರಿಟೇಜ್ ಗ್ಲೋಬಲ್ ಪಾರ್ಟ್ನರ್ಸ್ ಅವ್ರ ಜೊತೆ ಪಾರ್ಟ್ನರ್ಶಿಪ್ ತಗೊಂಡು ಇವರು ಈ ಒಂದು ಸಾಮಾನುಗಳನ್ನ ಹರಾಜಾದ್ರೆ ಹೋಗ್ತಾ ಇದ್ದಾರೆ ಹೈಯೆಸ್ಟ್ ಯಾವ್ದೋಗಿದೆ ಗೊತ್ತಾ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ ಈ ಒಂದು ಟ್ವಿಟರ್ ಲೋಗೋ 16 ಲಕ್ಷಕ್ಕೆ ಸೇಲ್ ಆಗಿದೆ 16 ಲಕ್ಷ ಅಂದ್ರೆ ಏನಾಯ್ತು ಒಂದು 50,000 60,000 ಕೊಟ್ರೆ ಇದಕ್ಕಿಂತ ಚೆನ್ನಾಗಿ ಡಿಸೈನ್ ಮಾಡಿ ಕೊಡ್ತಾರೆ ಅದೇ ಹೇಳ್ತಾರಲ್ಲ ದುಡ್ಡು ಜಾಸ್ತಿ ಆದಂಗೆಲ್ಲ ನಾ ದುಡ್ಡಿಗೆ ಬೆಲೆ ಕಮ್ಮಿ ಆಗ್ಬಿಡುತ್ತೆ ಸುಮ್ಮನೆ 16 ಲಕ್ಷ ವೇಸ್ಟ್ ಮಾಡ್ತಾ ಇದ್ದಾರೆ ಬುದ್ಧಿ ಇಲ್ದವರು ನಿಜವಾಗ್ಲೂ ಯಾಕೆಂದ್ರೆ 50,000 60,000 ಕೊಟ್ಬಿಟ್ರೆ ಸೇಮ್ ಇದೇ ರೀತಿ ಮಾಡ್ಕೊಡ್ತಾರೆ ಇನ್ನ ಇದಕ್ಕಿಂತ ಚೆನ್ನಾಗಿ ಬೇಕಂದ್ರೂ ಕೂಡ ಮಾಡ್ಕೊಡ್ತಾರೆ ಇವ್ರು ನೋಡಿದ್ರೆ ಅದೇ ಬೇಕು ಅಂತ ಹೇಳ್ಬಿಟ್ಟು 16 ಲಕ್ಷಕ್ಕೆ ಈ ಒಂದು ಲೈಟ್ ಆದ್ರೆ ತಗೊಂತಿದೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 ಸೀರೀಸ್ ನ February 1 ತಾರೀಕು ಲಾಂಚ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಗೊತ್ತಿರೋದೇ ಗ್ಲೋಬಲ್ ಆಗಿ ಲಾಂಚ್ ಮಾಡ್ತಿದ್ದಾರೆ ಫ್ಲಾಗ್ಶಿಪ್ ಮೊಬೈಲ್ಸ್ ಅಂತಾನೆ ಹೇಳ್ಬೋದು ಇವಾಗ ಒಂದ್ ಸ್ವಲ್ಪ ಪೋಸ್ಟರ್ ಆದ್ರೆ ರಿಲೀಸ್ ಮಾಡಿದ್ದಾರೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಡಿಸೈನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಪೋಸ್ಟರ್ ಅಲ್ಲಿ ಆದ್ರೆ ಕಾಣಿಸ್ತಾ ಇದೆ ಮೇಜರ್ ಆಗಿ ಇವರು ಚೇಂಜಸ್ ಮಾಡಿಲ್ಲ ಲೈಟ್ ಆಗಿ ಚೇಂಜಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಆದ್ರೆ ಈ ಸಲ ಡಿಫ್ರೆಂಟ್ ಕಲರ್ಸ್ ಇಂದ ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡ್ತಾ ಇದ್ದಾರೆ ಕಲರ್ಸ್ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಯಾರಾದ್ರೂ ಹೊಸ ಫ್ಲಾಗ್ಶಿಪ್ ಮೊಬೈಲ್ಸ್ ನ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ವೇಟ್ ಮಾಡಿ ಈ ಒಂದು ಮೊಬೈಲ್ಸ್ ನ ಪರ್ಚೇಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಯೂಟ್ಯೂಬ್ ಇಂದ ಯೂಟ್ಯೂಬ್ ಯಾರಿಗೆ ಗೊತ್ತಿಲ್ಲ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಯೂಟ್ಯೂಬ್ ಇಲ್ಲ ಅಂದ್ರೆ ನಾವಿಲ್ಲ ಅಂದ್ರೆ ಯೂಟ್ಯೂಬ್ ಇಲ್ಲ ಅಷ್ಟರ ಮಟ್ಟಿಗೆ ಯೂಟ್ಯೂಬ್ ಗೆ ಅಡಿಕ್ಟ್ ಆಗಿದೀವಿ ಅಂತಾನೆ ಹೇಳ್ಬೋದು ಇವಾಗ ಒಂದು ಹೊಸ ರಿಪೋರ್ಟ್ ಆದ್ರೆ ಹೊರಗೆ ಬಂದಿದೆ ಯೂಟ್ಯೂಬ್ ಯೂಸರ್ಸ್ ಯಾವ ದೇಶದಲ್ಲಿ ಜಾಸ್ತಿ ಇದ್ದಾರೆ ಅಂತ ಹೇಳ್ಬಿಟ್ಟು ಯಾವ ದೇಶದಲ್ಲಿ ಜಾಸ್ತಿ ಇರ್ತಾರೆ ಅಂತ ಹೇಳ್ಬಿಟ್ಟು ನೀವು ಅಂದ್ಕೊಂತಾ ಇದ್ದೀರಾ ನಿಮಗೊಂದು 5 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ ಗೆಸ್ ಮಾಡ್ಬಿಟ್ಟು ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ಆದ್ರೆ ತಿಳಿಸಿ ಫಸ್ಟ್ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ ನಮಗೆ ಇಂಡಿಯಾ ಇದೆ ಹತ್ರ 467 ಮಿಲಿಯನ್ ಯೂಸರ್ಸ್ ಯೂಟ್ಯೂಬ್ ನ ಯೂಸ್ ಮಾಡ್ತಾ ಇದ್ದಾರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಅಮೆರಿಕಾ ಇದೆ 247 ಮಿಲಿಯನ್ ಯೂಸರ್ಸ್ ಥರ್ಡ್ ಪ್ಲೇಸ್ ಅಲ್ಲಿ ಇಂಡೋನೇಷಿಯಾ ಇದೆ 139 ಮಿಲಿಯನ್ ಯೂಸರ್ಸ್ ಸಿಕ್ಸ್ತ್ ಪ್ಲೇಸ್ ಅಲ್ಲಿ ಜಪಾನ್ ಇದೆ 102 ಮಿಲಿಯನ್ ಯೂಸರ್ಸ್ ನೈನ್ತ್ ಪ್ಲೇಸ್ ಅಲ್ಲಿ ಪಾಕಿಸ್ತಾನ್ ಇದೆ 72 ಮಿಲಿಯನ್ ಯೂಸರ್ಸ್ ಟೆಂತ್ ಪ್ಲೇಸ್ ಅಲ್ಲಿ ವಿಯೆಟ್ನಾಂ ಇದೆ 62 ಮಿಲಿಯನ್ ಯೂಸರ್ಸ್ ಫಸ್ಟ್ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ ನಮಗೆ ಇಂಡಿಯಾ ಇದೆ ಅಂತಾನೆ ಹೇಳ್ಬೋದು ಇಂಡಿಯಾ ಸುತ್ತಮುತ್ತಲೂ ಕೂಡ ಯಾರಿಲ್ಲ ಅಷ್ಟು ಜನ ಯೂಟ್ಯೂಬ್ ನ ಯೂಸ್ ಮಾಡ್ತೀನಿ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಪೋ ಇಂದ ಓಪೋ N2 Flip ಸೊ ಈ ಒಂದು ಫ್ಲಿಪ್ ಮೊಬೈಲ್ ಬಗ್ಗೆ ನಾನು ಹೇಳ್ಬೇಕಾಗಿಲ್ಲ ಎಲ್ಲರಿಗೂ ಕೂಡ ಗೊತ್ತಾ ಇರುತ್ತೆ ತುಂಬಾ ಫೇಮಸ್ ಆಗಿದೆ ಅಂತಾನೆ ಹೇಳ್ಬೋದು ಇವಾಗ ಈ ಫ್ಲಿಪ್ ಮೊಬೈಲ್ ನ ಅತಿ ಶೀಘ್ರದಲ್ಲಿ ನಮ್ಮ ಇಂಡಿಯಾದಲ್ಲಿ
ಕಂಪನಿಯವರು ಈ ಒಂದು ಫ್ಲಿಪ್ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ನೋಡ್ಕೊಂಡ್ರೆ ನಮಗೆ ಬಾವಲಿಯಿಂದ ಬಾವಲಿನ ಎಲ್ಲರೂ ಕೂಡ ನೋಡಿರ್ತೀರಾ, ನಾರ್ಮಲ್ ಆಗಿ ಬ್ಯಾಟ್ ಅಂತ ಹೇಳ್ಬಿಟ್ಟು ಕರಿತಾ ಇರ್ತೀವಿ. ಬ್ಲಾಕ್ ಕಲರ್ ಅಲ್ಲಿ ನೋಡಿರ್ತೀವಿ. ರೀಸೆಂಟ್ ಆಗಿ ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲಿ ವೈಟ್ ಕಲರ್ ಕೂಡ ತೋರಿಸಿದ್ದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಆರೆಂಜ್ ಕಲರ್ ಬ್ಯಾಟ್. ನೋಡೋದಕ್ಕೆ ಮಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಬ್ಯಾಟ್ ನಮ್ಮ ಇಂಡಿಯಾದಲ್ಲೇ ಸ್ಪಾಟ್ ಆಗಿದೆ, ಛತ್ತೀಸ್ಗಢ ನ್ಯಾಷನಲ್ ಪಾರ್ಕ್ ಅಲ್ಲಿ ಈ ಒಂದು ಬಾವಲಿ ಆದ್ರೆ ಸಿಕ್ಕಿದೆ. ನೋಡಿದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾರಾದ್ರೂ ತಂದು ಬಿಡ್ತಾ ಇದಾರೋ ಇಲ್ಲಾದ್ರೆ ಇದಾಗೆ ಉಟ್ಕೊಂತ ಇದೆಯೋ ಒಂದು ಕೂಡ ಗೊತ್ತಿಲ್ಲ. ಸೊ ನೋಡೋಣಂತೆ, ಇವಾಗ ಈ ಫೋಟೋ ತುಂಬಾ ವೈರಲ್ ಆಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಕ್ಯಾನ್ಲಿಸ್ ಇಂದ ಕ್ಯಾನ್ಲಿಸ್. ಸೊ ಈ ಒಂದು ಹೆಸರನ್ನ ಎಲ್ಲರೂ ಕೂಡ ಕೇಳಿರ್ತೀರಾ, ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು. ಇವಾಗ ಒಂದು ಹೊಸ ರಿಪೋರ್ಟ್ ನ ರಿಲೀಸ್ ಮಾಡಿದ್ದಾರೆ, ಗ್ಲೋಬಲ್ ಮೊಬೈಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟಿದ್ದು. ಕ್ವಾರ್ಟರ್ ಫೋರ್ 2022 ನೋಡ್ಕೊಂಡ್ರೆ ಅತ್ತರ 17% ಮೊಬೈಲ್ ಮಾರ್ಕೆಟ್ ಅನ್ನೋದು ಡೌನ್ ಆಗಿದೆ. ಅಂದ್ರೆ ತುಂಬಾ ಜನ ಇಂಟ್ರೆಸ್ಟ್ ತೋರಿಸಿಲ್ಲ ಮೊಬೈಲ್ ಪರ್ಚೇಸ್ ಮಾಡೋದಕ್ಕೆ. ರೀಸನ್ ಏನು ಅಂದ್ರೆ ನಮಗೆ ದಸರಾ ಸೇಲ್ ಬಂತಲ್ಲ, ದಸರಾ ಸೇಲ್ ಅಲ್ಲೇ ತುಂಬಾ ಜನ ಮೊಬೈಲ್ಸ್ ನ ಪರ್ಚೇಸ್ ಮಾಡ್ಬಿಟ್ರು. ಕ್ವಾರ್ಟರ್ ಫೋರ್ ಅಂದ್ರೆ ನಮಗೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಸೊ ಈ ಒಂದು ತಿಂಗಳಲ್ಲಿ ತುಂಬಾ ಜನ ಮೊಬೈಲ್ಸ್ ಆದ್ರೆ ಪರ್ಚೇಸ್ ಮಾಡಿಲ್ಲ. ಮಾರ್ಕೆಟ್ ಎಷ್ಟು ಮಟ್ಟಿಗೆ ಡೌನ್ ಆದ್ರೂ ಕೂಡ ಆಪಲ್ ಕಂಪನಿ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಅತ್ತರ 25% ಮಾರ್ಕೆಟ್ ಶೇರ್ ನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. 2020 ಕಂಪೇರ್ ಮಾಡಿದ್ರೆ ಅತ್ತರ 2% ರೈಸ್ ಆಗಿದ್ದಾರೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಸ್ಯಾಮ್ಸಂಗ್ ಇದೆ 20%, ಥರ್ಡ್ ಪ್ಲೇಸ್ ಅಲ್ಲಿ ಶೋಮಿ 11%, ಫೋರ್ತ್ ಪ್ಲೇಸ್ ಅಲ್ಲಿ ಓಪೋ 10%, ಫಿಫ್ತ್ ಪ್ಲೇಸ್ ಅಲ್ಲಿ ವಿವೋ ಇದೆ 8%. ಆಸ್ ಯೂಶುವಲ್ ಅವರು ಜಾಸ್ತಿನೂ ಕೂಡ ಆಗಿಲ್ಲ, ಹಾಗೆ ಬಂದ್ಬಿಟ್ಟು ಕಮ್ಮಿನೂ ಕೂಡ ಆಗಿಲ್ಲ. ಇದು ಬಂದ್ಬಿಟ್ಟು ಗ್ಲೋಬಲ್ ಮೊಬೈಲ್ ಮಾರ್ಕೆಟ್ ಗೆ ಸಂಬಂಧಪಟ್ಟ ರಿಪೋರ್ಟ್. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಅಮೆಝಾನ್ ಇಂದ. ಅಮೆಝಾನ್ ಅಲ್ಲಿ ಸೇಲ್ ನಡೀತಾ ಇರೋದು ಎಲ್ಲರಿಗೂ ಕೂಡ ಗೊತ್ತಿರೋದೇ. ರೀಸೆಂಟ್ ಆಗಿ ಟೆಕ್ ನ್ಯೂಸ್ ಅಲ್ಲೂ ಕೂಡ ಮಾತಾಡಿದ್ವಿ, SBI ಕಾರ್ಡ್ ಯೂಸ್ ಮಾಡಿದ್ರೆ ನಿಮಗೆ 10% ಇನ್ಸ್ಟೆಂಟ್ ಡಿಸ್ಕೌಂಟ್ ಆದ್ರೆ ಪ್ರೊವೈಡ್ ಮಾಡ್ತಾರೆ. ನಾಳೆ ನಿಮಗೆ ಈ ಒಂದು ಸೇಲ್ ಆದ್ರೆ ಮುಗಿಯುತ್ತೆ. ಯಾರಾದ್ರೂ ಹೊಸ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಇವಾಗಲೇ ಈ ಒಂದು ಪ್ರಾಡಕ್ಟ್ಸ್ ನ ನೀವು ಪರ್ಚೇಸ್ ಮಾಡಿ. ಇವಾಗ ಒಂದು ಸ್ವಲ್ಪ ಆಫರ್ಸ್ ನ ರಿವೀಲ್ ಮಾಡಿದ್ದಾರೆ. ಲೆನೋವೋ ಲ್ಯಾಪ್ಟಾಪ್ ತುಂಬಾ ಕಮ್ಮಿ ಪ್ರೈಸ್ ಗೆ ಸಿಗ್ತಾ ಇದೆ, ಅತ್ತರ 28,990 ರೂಪಾಯಿಗೆ ಸಿಗ್ತಾ ಇದೆ. ನಾರ್ಮಲ್ ಪ್ರೈಸ್ ನೋಡ್ಕೊಂಡ್ರೆ ನಿಮಗೆ 35,000 ಇರುತ್ತೆ, ಅತ್ತರ 7,000-8,000 ಕಮ್ಮಿ ಮಾಡಿದ್ದಾರೆ. ಇನ್ನ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಇಂಟೆಲ್ ಕೋರ್ i3 11th generation ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. 8GB ರ್ಯಾಮ್ ಇರುತ್ತೆ, 12GB ಇಂಟರ್ನಲ್ ಸ್ಟೋರೇಜ್ ಇರುತ್ತೆ, Windows 11 ಇಂದ ನಿಮಗೆ ಔಟ್ ಆಫ್ ಬಾಕ್ಸ್ ಆಗುತ್ತೆ. ಬೆಸ್ಟ್ ಲ್ಯಾಪ್ಟಾಪ್ ಅಂತಾನೆ ಹೇಳ್ಬೋದು. ಬೇಸಿಕ್ ಯೂಸ್, ನಾವು ಗೇಮಿಂಗ್ ಎಲ್ಲ ಮಾಡ್ತೀವಿ ಅಂದ್ರೆ ಇದು ಏನಕ್ಕೂ ಕೂಡ ಕೆಲಸಕ್ಕೆ ಬರೋದಿಲ್ಲ. ಸುಮ್ನೆ ಒಂದು ಬೇಸಿಕ್ ಯೂಸ್ ಇರಲಿ ಅಂದ್ರೆ ಈ ಒಂದು ಲ್ಯಾಪ್ಟಾಪ್ ನ ಆರಾಮಾಗಿ ತಗೊಳ್ಳಿ. ನಗೆ ಬಂದ್ಬಿಟ್ಟು ಆಪಲ್ ವಾಚ್ ಕೂಡ ನಿಮಗೆ ತುಂಬಾ ಕಮ್ಮಿ ಪ್ರೈಸ್ ಗೆ ಸಿಗ್ತಾ ಇದೆ. ಆಪಲ್ ವಾಚ್ SE ನಾರ್ಮಲ್ ಪ್ರೈಸ್ ನಿಮಗೆ ಇಷ್ಟ ಇರುತ್ತೆ 26,000, ಹಾಗೆ ಬಂದ್ಬಿಟ್ಟು 27,000 ಹತ್ರನೇ ನಿಮಗೆ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಇವಾಗ ಬ್ಯಾಂಕ್ ಆಫರ್ಸ್ ಎಲ್ಲ ನೀವು ಯೂಸ್ ಮಾಡ್ಕೊಂಡ್ರೆ 23,000 ನಿಮಗೆ ಈ ಒಂದು ವಾಚ್ ಆದ್ರೆ ಸಿಗುತ್ತೆ. ಬೆಸ್ಟ್ ವಾಚ್ ಅಂತಾನೆ ಹೇಳ್ಬೋದು, ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ರೀಸೆಂಟ್ ಆಗಿ ಲಾಂಚ್ ಮಾಡಿರೋದೆ. ಯಾರಾದ್ರೂ ಈ ಒಂದು ವಾಚ್ ನ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಆರಾಮಾಗಿ ಪರ್ಚೇಸ್ ಮಾಡಿ, ಹತ್ರ 3,000-4,000 ಕಮ್ಮಿ ಮಾಡಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ತಾನೆಯಿಂದ ತಾನೆ. ಸೊ ಈ ಒಂದು ಸಿಟಿ ಹೆಸರನ್ನ ಎಲ್ಲರೂ ಕೂಡ ಕೇಳಿರ್ತೀರಾ, ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು. ಮಹಾರಾಷ್ಟ್ರ ಹತ್ರ ಬರುತ್ತೆ. ತಾನೆಯಲ್ಲಿ ಒಬ್ಬ ವ್ಯಕ್ತಿ ಟಿವಿ ಪ್ರೊವೈಡರ್ ಗೆ ಫೋನ್ ಮಾಡಿದ್ದಾನೆ, ಟಿವಿಯಲ್ಲಿ ಚಾನಲ್ಸ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಮಾತಾಡ್ಬೇಕಾದ್ರೆ ಇನ್ನೊಬ್ಬ ಫೋನ್ ಮಾಡಿದ್ದಾನೆ, ಅವ್ರ ಕಾಲ್ ನು ಕೂಡ ಪಿಕ್ ಮಾಡಿದ್ದಾನೆ. ಪಿಕ್ ಮಾಡಿದ್ದಾದ್ಮೇಲೆ ಅವರೇನ್ ಹೇಳಿದ್ದಾರೆ ಅಂದ್ರೆ, ನಾವು ಬಂದ್ಬಿಟ್ಟು ಸರ್ವಿಸ್ ಪ್ರೊವೈಡರ್ ಮಾತಾಡ್ತಾ ಇರೋದು, ನಿಮ್ ಕಷ್ಟ ನಮಗೆ ಅರ್ಥ ಆಗುತ್ತೆ, ನಾವು ನಿಮಗೆ ಒಂದು ಆಪ್ ನ ಕಳಿಸ್ತೀವಿ, ಈ ಒಂದು ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಎಲ್ಲಾ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಎನಿ ಡೆಸ್ಕ್ ಅಂತ ಹೇಳ್ಬಿಟ್ಟು ಒಂದು ಆಪ್ ಲಿಂಕ್ ಆದ್ರೆ ಕಳಿಸಿದ್ದಾರೆ, ಅದನ್ನ ಇವರು ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಎನಿ ಡೆಸ್ಕ್ ಅಂದ್ರೆ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ, ಅಂದ್ರೆ ರಿಮೋಟ್ ಆಗಿ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಈ ಒಂದು ಆಪ್ ನ ನೀವು ಇನ್ಸ್ಟಾಲ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮ್ ಮೊಬೈಲ್ ಅಲ್ಲಿ ನೀವು ಏನೇನೆಲ್ಲ ಮಾಡ್ತಾ ಇದ್ರೋ ಅದೆಲ್ಲಾನು ಕೂಡ ಅವರು ಒಂದ್ ಕಡೆ ಕೂತ್ಕೊಂಡು ನೋಡಬಹುದು. ಅಂದ್ರೆ ಇವಾಗ ನೀವು ಪಾಸ್ವರ್ಡ್ ಟೈಪ್ ಮಾಡಿದ್ರು ಕೂಡ ಕ್ಲೀನ್ ಆಗಿ ಅವರಿಗೆ ಕಾಣಿಸುತ್ತೆ. ಸೊ ಇದನ್ನ ಆಧಾರವಾಗಿ ಇಟ್ಕೊಂಡು 500,000 ರೂಪಾಯಿ ಖಾಲಿ ಮಾಡಿದ್ದಾರೆ. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿರಿ, ನಿಮ್ಗೆ ಯಾರಾದ್ರೂ ಫೋನ್ ಮಾಡ್ಬಿಟ್ಟು ನಾವಿಂತ ಸರ್ವಿಸ್ ಪ್ರೊವೈಡರ್ಸ್ ಹಾಗೆ ಬಂದ್ಬಿಟ್ಟು ಜಾಬ್ ಕೊಡಿಸ್ತೀವಿ, ಸೊ ಈ ರೀತಿಯಾಗಿ ಏನಾದ್ರೂ ಮಾತಾಡಿದ್ರು ಅಂದ್ರೆ ನಗೆ ಬಂದ್ಬಿಟ್ಟು ಲಿಂಕ್ಸ್ ನ ಕಳಿಸ್ತಾ ಇರ್ತಾರೆ, ಈ ಒಂದು ಆಪ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಇಲ್ಲಿಂದ ಪೇಮೆಂಟ್ಸ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾಗಿ ಯಾರಾದ್ರೂ ನಿಮಗೆ ಫೋನ್ ಮಾಡಿ ಹೇಳಿದ್ರೆ ಅವ್ರ ಮಾತನ್ನ ನಂಬೋದಿಕ್ಕಾದ್ರೆ ಹೋಗ್ಬೇಡಿ, ಕಂಪ್ಲೀಟ್ ಆಗಿ ಸ್ಕ್ಯಾಮ್ ಮಾಡ್ತಾರೆ, ಸುಮ್ನೆ ದುಡ್ಡು ಕಳ್ಕೊಂತೀರಾ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ. ಆಪಲ್ ಕಂಪನಿಯವರು ನಿನ್ನೆ ನಮ್ಮ ಇಂಡಿಯಾದಲ್ಲಿ ಹೋಮ್ ಪಾಡ್ ನ ಲಾಂಚ್ ಮಾಡಿದ್ದಾರೆ. ಹೋಮ್ ಪಾಡ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ನೋಡೋದಕ್ಕೆ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ನಾರ್ಮಲ್ ಆಗಿ ನಮಗೆ ಸೌಂಡ್ ಬಾರ್ ಯಾವ ರೀತಿ ಇರುತ್ತೋ ಸೇಮ್ ಅದೇ ರೀತಿ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಸಲ ಇವರು ತುಂಬಾನೇ ಚೇಂಜಸ್ ಮಾಡಿದ್ದಾರೆ. ನೀವು ಈ ಒಂದು ಹೋಮ್ ಪಾಡ್ ನ ಮನೆಗೆ ತಗೊಂಡ್ ಬಂದ್ರೆ ನಿಮಗೆ ಸ್ಪೆಷಲ್ ಆಡಿಯೋಗೂ ಕೂಡ ಸಪೋರ್ಟ್ ಮಾಡುತ್ತೆ. ಅಂದ್ರೆ ಸೌಂಡ್ ಅನ್ನೋದು ನಿಮಗೆ 360 degree ಅಲ್ಲಿ ರೊಟೇಟ್ ಆದ್ರೆ ಹಾಕ್ತಾ ಇರುತ್ತೆ. ಅದೇ ನೀವು ಎರಡು ಹೋಮ್ ಪಾಡ್ಸ್ ನ ಇಟ್ರೆ ನಿನ್ನ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಾ ಇದಾರೆ. ನಾರ್ಮಲ್ ಆಗಿ ನಾವು ಸೌಂಡ್ ಬಾರ್ ಯೂಸ್ ಮಾಡ್ತೀವಲ್ಲ, ಆ ಸೌಂಡ್ ಬಾರ್ ಜಾಗದಲ್ಲಿ ಇದನ್ನಾದ್ರೆ ಯೂಸ್ ಮಾಡಬಹುದು. ಪ್ರೈಸ್ ಎಷ್ಟು ಗೊತ್ತಾ, ಸಣ್ಣ ಡಬ್ಬ ಇರುತ್ತೆ, ಇದಕ್ಕೆ ನೀವು 30,000 ಆದ್ರೆ ಕೊಡ್ಬೇಕಾಗುತ್ತೆ. ಹಾಗೆ ಬಂದ್ಬಿಟ್ಟು ವಾಚ್ ಗೆ ಸ್ಟ್ರಾಪ್ ಆದ್ರೆ ಲಾಂಚ್ ಮಾಡಿದ್ದಾರೆ. ಇವಾಗ ನಾನು ಹಾಕಿದೀನಲ್ಲ, ಸೊ ಈ ತರ ಒಂದು ಸ್ಟ್ರಾಪ್ ಆದ್ರೆ ಲಾಂಚ್ ಮಾಡಿದ್ದಾರೆ. ಇದು ನಿಮಗೆ 5,000 ಸಿಗುತ್ತೆ, ಒಂದು ಡಿಫ್ರೆಂಟ್ ಸ್ಪೋರ್ಟ್ ಬ್ಯಾಂಡ್ ಅಂತಾನೆ ಹೇಳ್ಬೋದು. ಯಾರಾದ್ರೂ ಈ ಒಂದು ಬ್ಯಾಂಡ್ ತಗೋಬೇಕು ಅಂದ್ರೆ 5,000 ಕೊಡ್ಬೇಕಾಗುತ್ತೆ. ವಾಚ್ ಬರೋದಿಲ್ಲ, ಬರೀ ಬ್ಯಾಂಡೇ ನಿಮಗೆ 5,000 ಇರುತ್ತೆ. ಆಪಲ್ ಕಂಪನಿ ಎಲ್ಲ ನಮಗೆ ಪ್ರೈಸ್ ಅಂತೂ ವಿಪರೀತ ಇರುತ್ತೆ. ಅವರು ಪ್ರೈಸ್